हेलो फ्रेंड्स कन्नड़ा ट्रॉनिक्स चैनल के निम्मे एल्ल मत्तोम्मे स्वागत इवत्तु नावु डिस्कस माडुवंत कॉन्सेप्ट इलेक्ट्रॉनिक्स अन्नु होस प्रपंचद बागिलन्न तेगिदंत कॉन्सेप्ट हौदु नावु इवत्तु सेमीकंडक्टर्स बग्गे मातड्ता इद्दीवि ई सेमीकंडक्टर्स अन्नो कॉन्सेप्ट बरलिल्ल डिस्कवरी आगिल्ल अंत अंद्रे इलेक्ट्रिकल गे इलेक्ट्रॉनिक्स गे एनु व्यत्यास इर्ता इरलिल्ल इलेक्ट्रॉनिक्स अन्नो होस प्रपंचने बर्ता इरलिल्ल ಏನ್ ವಿಶೇಷತೆ ಪ ಈ ಸೆಮಿಕಂಡಕ್ಟರ್ಸ್ ದು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಈ ಸೆಮಿಕಂಡಕ್ಟರ್ ನ ಅರ್ಥ ಮಾಡ್ಕೊಳ್ಳೋಕೆ ಕಂಡಕ್ಟಿವಿಟಿ ಅನ್ನೋ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಕಂಡಕ್ಟಿವಿಟಿ ಅಂದ್ರೆ ಏನು ತುಂಬಾ ಸಿಂಪಲ್ ಈಗ ಒಂದು ಮೆಟೀರಿಯಲ್ ಒಳಗಡೆ ಕರೆಂಟ್ ಪಾಸ್ ಆಗಿ ಹರಿಯತ್ತಾ ಇಲ್ವಾ ಅದು ಸಿಂಪಲ್ ಕ್ವೆಶ್ಚನ್ ಅದು ಹರಿದ್ರೆ ಅದು ಕಂಡಕ್ಟರ್ ಹರಿಲಿಲ್ಲ ಅಂದ್ರೆ ಇನ್ಸುಲೇಟರ್ ಇದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಈ ಮೆಟೀರಿಯಲ್ಸ್ ದು ಪ್ರಾಪರ್ಟಿ ಹೆಂಗಿರುತ್ತಪ್ಪ ಅಂದ್ರೆ ಮೋರ್ ಆರ್ ಲೆಸ್ ಕಂಡಕ್ಟರ್ ನೀವ್ ಏನ್ ಮಾಡಿದ್ರು ಅದು ಕಂಡಕ್ಟರ್ ಆಗೇ ಉಳ್ಕೊಳ್ಳುತ್ತೆ ಇನ್ಸುಲೇಟರ್ ನೀವ್ ಏನ್ ಮಾಡಿದ್ರು ಅದು ಇನ್ಸುಲೇಟರ್ ಆಗೇ ಉಳ್ಕೊಳ್ಳುತ್ತೆ ಆದ್ರೆ ಇದೆರಡರ ಮಧ್ಯ ಒಂದ್ ಮೆಟೀರಿಯಲ್ ಕೂತಿದೆ ನಮ್ ಕನ್ನಡದಲ್ಲಿ ಅರೆ ಉಚ್ಚ ಅಂತ ಕರೀತಾರಲ್ಲ ಆತರ ಒಂದು ಮೆಟೀರಿಯಲ್ ಇದೆರಡರ ಮಧ್ಯ ಕೂತಿದೆ ಆ ಮೆಟೀರಿಯಲ್ ಏನಪ್ಪಾ ಅಂದ್ರೆ ಸಿಲಿಕಾನು ಜರ್ಮೇನಿಯಮು ಇಂಥ ಮೆಟೀರಿಯಲ್ಲು ಇದರ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಅದು ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಅದನ್ನ ಸುಮ್ಮನೆ ಬಿಟ್ರೆ ಅದು ಇನ್ಸುಲೇಟರ್ ತರನೆ ಬಿಹೇವ್ ಮಾಡುತ್ತೆ ಕರೆಂಟ್ ಅದರೊಳಗಡೆ ಪಾಸ್ ಆಗೋದಿಲ್ಲ ಆದ್ರೆ ಫಸ್ಟ್ ಡಿಸ್ಕವರಿ ಫಸ್ಟ್ ಸ್ಟೆಪ್ ಆಫ್ ಡಿಸ್ಕವರಿ ಏನಪ್ಪಾ ಸೆಮಿಕಂಡಕ್ಟರ್ಸ್ ಅಲ್ಲಿ ಅಂದ್ರೆ ಈ ಸೆಮಿಕಂಡಕ್ಟರ್ ಮೆಟೀರಿಯಲ್ ನ ಅಕಸ್ಮಾತ್ ರೂಮ್ ಟೆಂಪರೇಚರ್ ಗಿನ್ನ ಜಾಸ್ತಿ ಬಿಸಿ ಮಾಡ್ತು ಅಂದ್ರೆ ಆ ಬಿಸಿಗೆ ಇದು ಕಂಡಕ್ಟರ್ ಆಗಿ ಬದಲಾಗೋಗುತ್ತೆ ಇದು ಕರೆಂಟ್ ಅನ್ನ ಹರಿಯಕ್ಕೆ ಬಿಡಕ್ಕೆ ಶುರು ಮಾಡುತ್ತೆ ಈಗ ನೀವೆಲ್ಲ ಕೇಳ್ಬೋದು ಹಾಗಾದ್ರೆ ಇನ್ಸುಲೇಟರ್ಗೂ ಯಾಕೆ ನಾವು ಬಿಸಿ ಮಾಡಿ 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 ಅದು ಕಂಡಕ್ಟರ್ ಆಗೋಗಲ್ವಾದ್ರೆ ಆಗಲ್ಲ ಏನ್ ವ್ಯತ್ಯಾಸ ಅಂದ್ರೆ ಇನ್ಸುಲೇಟರ್ನ ನೀವು ಬಿಸಿ ಜಾಸ್ತಿ ಮಾಡ್ತಾ 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 ಹೋದ್ರೆ ಅದು ಕಂಡಕ್ಟರ್ ಆಗೋ ಮುಂಚೆ ಅದ್ರ ಸ್ಟೇಟ್ ಚೇಂಜ್ ಆಗೋಗುತ್ತೆ ಇಲ್ಲ ಅದು ಲಿಕ್ವಿಡ್ ಆಗೋಗುತ್ತೆ ಇಲ್ಲ ಬೂದಿ ಆಗೋಗುತ್ತೆ ಸುಟ್ಟೋಗುತ್ತೆ ಪೂರ್ತಿ ಸೊ ಇನ್ಸುಲೇಟರ್ ಆ ಜೀವ ಇದ್ದು ಬದುಕಿರೋವರೆಗೂ ಅದು ಯಾವಾಗ್ಲೂ ಇನ್ಸುಲೇಟರ್ ಅದೇ ಆದ್ರೆ ಈ ಸೆಮಿ ಕಂಡಕ್ಟರ್ ಅದ್ರ ಸ್ಟೇಟ್ ಚೇಂಜ್ ಆಗೋಗೋ ಮುಂಚೆ ಅದು ಕಂಡಕ್ಟರ್ ಆಗಿ ಬದಲಾಗೋಗುತ್ತೆ ಸರಿ ಇನ್ನು ಈ ತರ ಯಾಕೆ ಬಿಹೇವ್ ಮಾಡುತ್ತೆ ಸೆಮಿ ಕಂಡಕ್ಟರ್ಸ್ ಅಂದ್ರೆ ಸಿಲಿಕಾನ್ ನ ಎಕ್ಸಾಂಪಲ್ ತಗೊಂಡ್ರೆ ಸಿಲಿಕಾನ್ ಅಥವಾ ಜರ್ಮೇನಿಯಂ ಎಕ್ಸಾಂಪಲ್ ತಗೊಂಡ್ರೆ ಅದರ ಎಲ್ಲಾ ಆಟಮ್ಗಳಲ್ಲೂ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾರೆ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು ಅದರ ಔಟರ್ ಶೆಲ್ ಅಂದ್ರೆ ಕೊನೆ ಶೆಲ್ ನಲ್ಲಿ ನಾಲ್ಕು ಎಲೆಕ್ಟ್ರಾನ್ ಯಾವಾಗ್ಲೂ ಸುತ್ತಾ ಇರುತ್ತೆ ಈ ನಾಲ್ಕು ಎಲೆಕ್ಟ್ರಾನ್ ಸುತ್ತೋದ್ರದ ಒಂದು ಇಂಪಾರ್ಟೆನ್ಸ್ ಏನಪ್ಪಾ ಅಂತಂದ್ರೆ ಯಾವ್ದ್ಯಾವ್ದು ಈ ಏನೋ ಫೋರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಅರೇಂಜ್ಮೆಂಟ್ ಕ್ರಿಸ್ಟಲ್ ಅರೇಂಜ್ಮೆಂಟ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಏನು ಈ ಕ್ರಿಸ್ಟಲ್ ಅರೇಂಜ್ಮೆಂಟ್ ಅಂದ್ರೆ ಈ ನಾಲ್ಕು ಆಟಮ್ಗಳು ರಾಂಬಸ್ ಶೇಪ್ ನಲ್ಲಿ ಕೂತಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಬರೀ ಇಮ್ಯಾಜಿನೇಷನ್ ಅಷ್ಟೇ ನಾವ್ ಯಾರು ಆ ಲೆವೆಲ್ ಮೈಕ್ರೋಸ್ಕೋಪ್ ತಗೊಂಡು ಹೋಗಿಲ್ಲ ಇದು ಥಿಯರಿ ಅಷ್ಟೇ ನಾಲ್ಕು ರಾಂಬಸ್ ಶೇಪ್ ನಲ್ಲಿ ನಾಲ್ಕು ಕಾರ್ನರ್ ನಲ್ಲಿ ಒಂದೊಂದು ಆಟಮ್ ಕೂತಿದೆ ಅಂತ ಇಟ್ಕೊಳ್ಳಿ ಇದರ ನಾಲ್ಕು ಆಟಮ್ಗಳ ಸುತ್ತ ನಾಲ್ಕು ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ ಸುತ್ತ ಇರುತ್ತೆ ಈ ನಾಲ್ಕರ ಮಧ್ಯ ಇನ್ನೊಂದು ಆಟಮ್ ಕೂತಿದ್ರೆ ಅದಕ್ಕೂ ಒಂದು ನಾಲ್ಕು ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತಲ್ವಾ ಈ ತಮಾಷೆ ಏನಪ್ಪ ಅಂತಂದ್ರೆ ಈ ಮಧ್ಯ ಇರೋ ಒಂದ್ ನಾಲ್ಕು ಎಲೆಕ್ಟ್ರಾನ್ ಮಧ್ಯ ಆಟಮ್ ನಲ್ಲಿರೋ ನಾಲ್ಕು ಎಲೆಕ್ಟ್ರಾನು ಸುತ್ತಲೂ ಇರೋ ನಾಲ್ಕು ಆಟಮ್ಗಳ ಒಂದೊಂದು ಎಲೆಕ್ಟ್ರಾನ್ಗಳ ಜೊತೆ ಗ್ರೀಟ್ಲಾಡ ಶುರು ಮಾಡುತ್ತೆ ಅದನ್ನೇ ಕೋವ್ಯಾಲೆನ್ಸ್ ಬ್ಯಾಂಡ್ ಅಂತ ಕೋವ್ಯಾಲೆಂಟ್ ಅಂತ ಹೇಳ್ತಾರೆ ಕೋವ್ಯಾಲೆನ್ಸ್ ಅಂದ್ರೆ ಏನು ಒಂದೇ ವ್ಯಾಲೆನ್ಸ್ ಬ್ಯಾಂಡ್ ಅಲ್ಲಿ ಎರಡು ಸುತ್ತುತ್ತೆ ಒಂಥರ ಎರಡು ಹಿಡ್ಕೊಂಡು ಕೈ ಹಿಡ್ಕೊಂಡು ಆ ಎಲೆಕ್ಟ್ರಾನ್ ಎರಡು ಗಿರ್ಗಿಟ್ಲೆ ಆಡ್ತಾ ಇದೆ ಅಂತ ನೀವು ಅನ್ಕೋಬಹುದು ಮಧ್ಯ ಇರೋ ಆಟಮ್ ಅಲ್ಲಿ ನಾಲ್ಕು ಎಲೆಕ್ಟ್ರಾನ್ ಇದೆ ಅದ್ರ ಸುತ್ತಲೂ ನಾಲ್ಕು ಬೇರೆ ಬೇರೆ ಆಟಮ್ ಇದೆ ಆ ನಾಲ್ಕು ಆಟಮ್ಗಳಲ್ಲೂ ನಾಲ್ಕು ನಾಲ್ಕು ಎಲೆಕ್ಟ್ರಾನ್ ಇದೆ ಈಗ ಮಧ್ಯ ಇರೋ ಆಟಮ್ ನಾಲ್ಕು ಎಲೆಕ್ಟ್ರಾನ್ ಜೊತೆ ಸುತ್ತಲೂ ಇರೋ ನಾಲ್ಕು ಆಟಮ್ಗಳ ಒಂದೊಂದು ಎಲೆಕ್ಟ್ರಾನ್ ಒಂದೊಂದು ಮಧ್ಯ ಇರೋ ಒಂದ್ ಆಟಮಿನ ಒಂದೊಂದು ಎಲೆಕ್ಟ್ರಾನ್ ಜೊತೆ ಗಿರಿಗಿಟ್ಲೆ ಆಡ್ತಾ ಇದೆ ಇದು ಅದರ ನ್ಯಾಚುರಲ್ ಸ್ಟೇಟ್ ಅರೇಂಜ್ಮೆಂಟ್ ಈಗ ಬಿಸಿ ಮಾಡಿದ್ರೆ ಏನಪ್ಪಾ ಆಗುತ್ತೆ ಅಂದ್ರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆಯಲ್ಲ ಯಾವಾಗ್ಲೂ ಕರೆಂಟ್ ಫ್ಲೋ ಆಗ್ಬೇಕಂದ್ರೆ ಏನಾಗ್ಬೇಕು ಎಲೆಕ್ಟ್ರಾನ್ ಈ ವೇಲೆನ್ಸ್ ಬ್ಯಾಂಡ್ ಇಂದ ಒಂಚೂರು ಅದರ ಎನರ್ಜಿ ಹೈ ಆಗಿ ಪ್ರೋಟಾನ್ ಜೊತೆ ಕನೆಕ್ಷನ್ ಕಲ್ತ್ಕೊಂಡು ಮೇಲ್ ಹೋಗಿ ಕಂಡಕ್ಷನ್ ಬ್ಯಾಂಡ್ ಹೋಗ್ಬೇಕು ಕಂಡಕ್ಷನ್ ಬ್ಯಾಂಡ್ ಅಂದ್ರೆ ಏನಿಲ್ಲ ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇದ್ರೆ ಅದನ್ನ ಜೋರಾಗಿ ಪ್ರೋಟಾನ್ಗೆ ಕಟ್ಟಾಕ್ದಾಗಿರುತ್ತೆ ಅದೊಂದ್ ಸ್ವಲ್ಪ ಎನರ್ಜಿ ಗೇನ್ ಮಾಡಿ ಮೇಲಕ್ಕೆ ಹೋಯ್ತಂದ್ರೆ ಆ ಪ್ರೋಟಾನಿನ ಅಟ್ರಾಕ್ಷನ್ ಬಿಡಿಸ್ಕೊಳುತ್ತೆ
ಆ ರೀತಿ ಬಿಡಿಸ್ಕೊಂಡಾಗ ನಮಗೆ ಫ್ರೀ ಎಲೆಕ್ಟ್ರಾನ್ ಸಿಗುತ್ತೆ ಆ ಫ್ರೀ ಎಲೆಕ್ಟ್ರಾನ್ಸ್ ಏನೇ ಕರೆಂಟ್ ಫ್ಲೋ ಆಗೋದಕ್ಕೆ ಸಹಾಯ ಮಾಡುವಂತದ್ದು ಈಗ ಇನ್ಸುಲೇಟರ್ ನಲ್ಲಿ ಏನಾಗುತ್ತೆ ನಿಮ್ಮ ವ್ಯಾಲೆನ್ಸ್ ಎಲೆಕ್ಟ್ರಾನ್ ನ ಕಂಡಕ್ಷನ್ ಎಲೆಕ್ಟ್ರಾನ್ ಮಾಡಬೇಕಂದ್ರೆ ಸಿಕ್ಕಾಪಡೆ ಎನರ್ಜಿ ಬೇಕು ಅಷ್ಟೇ ಎನರ್ಜಿ ಹಾಕೋಷ್ಟರಲ್ಲಿ ನಾ ಹೇಳ್ದಂಗ ಸುಟ್ಟು ಬೂದಿ ಆಗೋಗಿರುತ್ತೆ ಸೋ ಅದು ಯಾವಾಗಲೂ ಇನ್ಸುಲೇಟರ್ ಆಗೇ ಇರುತ್ತೆ ಕಂಡಕ್ಟರ್ ಅಲ್ಲಿ ನೀವೇನು ಮಾಡೋದೇ ಬೇಡ ಅದು ಯಾವಾಗಲೂ ಫ್ರೀ ಎಲೆಕ್ಟ್ರಾನ್ಸ್ ರೆಡಿಲಿ ಅವೈಲೇಬಲ್ ರೂಮ್ ಟೆಂಪರೇಚರ್ ಅಲ್ಲಿ ಇರುತ್ತೆ ಅದು ಪಾಡಿಗೆ ಕರೆಂಟ್ ನ ಕಂಡಕ್ಟ್ ಮಾಡುತ್ತೆ ಈಗ ಸೆಮಿಕಂಡಕ್ಟರ್ ವಿಚಾರಕ್ಕೆ ಬಂದಾಗ ಅದು ಕಂಡಕ್ಷನ್ ಬ್ಯಾಂಡ್ ನಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ ಆದ್ರೆ ನೀವು ಬಿಸಿ ಮಾಡ್ತಾ 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 ಈ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎನಫ್ ಎನರ್ಜಿ ತಗೊಂಡು ಅದು ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಮಾಡುತ್ತೆ ಈ ಕಂಡಕ್ಷನ್ ಬ್ಯಾಂಡಿಗೆ ಹೋದಾಗ ಏನಾಗುತ್ತೆ ಇಲ್ಲಿ ಸೆಮಿಕಂಡಕ್ಟರ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ ಒಂದು ಎಲೆಕ್ಟ್ರಾನು ಅದು ಎನರ್ಜಿ ತಗೊಂಡು ವೇಲೆನ್ಸ್ ಬ್ಯಾಂಡ್ ನ ಬಿಟ್ಟು ಅದು ಕಂಡಕ್ಷನ್ ಬ್ಯಾಂಡ್ ಹೋಗಿ ಫ್ರೀ ಎಲೆಕ್ಟ್ರಾನ್ ಅಂತಂದ್ರೆ ಆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಗಿರ್ಗಿಟ್ಲಾಡ್ತಾ ಇದ್ದಲ್ಲ ಆ ಗಿರ್ಗಿಟ್ಲಾಡದ್ರಲ್ಲಿ ಒಬ್ಬೊಂದು ಕೈ ಬಿಟ್ಬಿಡ್ತು ಅಂದ್ರೆ ಅಲ್ಲಿ ಒಂದು ಹೋಲ್ ಕ್ರಿಯೇಟ್ ಆಯ್ತು ಹೋಲ್ ಅಂದ್ರೆ ಇವಾಗ ಗಿರ್ಗಿಟ್ಲೆ ಇಬ್ರು ಆಡ್ತಿರ್ಬೇಕಾರೆ ಒಬ್ಬ ಪಾರ್ಟ್ನರ್ ಬಿಟ್ಬಿಟ್ರೆ ಇನ್ನೊಬ್ಬ ಪಾರ್ಟ್ನರ್ಗೆ ಅಲ್ಲೊಂದು ಖಾಲಿ ಇದೆ ಅಲ್ವಾ ಅಲ್ಲೊಂದು ಖಾಲಿ ಜಾಗ ಆಯ್ತು ಇಲ್ಲ ನೀವು ಗಲ್ಲಿ ಕ್ರಿಕೆಟ್ ಆಡ್ತಿದ್ರಿ ಅನ್ಕೊಳ್ಳಿ ಒಂದ್ ಕಡೆ 5 ಜನ ಇನ್ನೊಂದ್ ಕಡೆ 4 ಜನ ಇದ್ರೆ ಏನ್ ಮಾಡ್ತೀವಿ 5 ಜನ ಇರೋ ಕಡೆ ಒಬ್ಬ ಫ್ರೀ ಆಗಿ ಹೋಗ್ತಾನಲ್ವಾ ಅವನ್ನ ಜೋಕರ್ ಅಂತ ಮಾಡ್ಬಿಡ್ತೀವಲ್ವಾ ಅದೇ ತರ ಕಾನ್ಸೆಪ್ಟ್ ಇಲ್ಲೂನು ಈ ವೇಲೆನ್ಸ್ ಬ್ಯಾಂಡ್ ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಹೋಗಿದ ತಕ್ಷಣ ಅದು ಫ್ರೀ ಎಲೆಕ್ಟ್ರಾನ್ ಆಯ್ತು ಆದ್ರೆ ಅದು ಇದ್ದಿದ್ದ ಜಾಗದಲ್ಲಿ ಒಂದು ಜಾಗ ಖಾಲಿ ಬಿಡ್ತು ಅದನ್ನ ಹೋಲ್ ಅಂತ ತಿಳ್ಕೋಬಹುದು ಈಗ ಇದಕ್ಕೆ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ್ರೆ ಇದು ಕಂಡಕ್ಷನ್ ಶುರು ಮಾಡುತ್ತೆ ಒಂದು ಕಂಡಕ್ಟರ್ ರೀತಿ ಬಿಹೇವ್ ಮಾಡಕ್ಕೆ ಶುರು ಮಾಡುತ್ತೆ ಇನ್ನು ಈ ಕಂಡಕ್ಟರ್ ಬಿಹೇವಿಯರ್ ಅಲ್ಲೂ ಏನಪ್ಪ ಸ್ಪೆಷಾಲಿಟಿ ಅಂದ್ರೆ ಇದು ಬೇರೆ ಕಂಡಕ್ಟರ್ ತರ ಫ್ರೀ ಎಲೆಕ್ಟ್ರಾನ್ ಸುಮ್ಮನೆ ಫ್ಲೋ ಆಗಲ್ಲ ಇದು ಎಲೆಕ್ಟ್ರಾನ್ಸ್ ಹೋಲ್ ಟು ಹೋಲ್ ಜಂಪ್ ಮಾಡಿಕೊಂಡು ಫ್ಲೋ ಆಗುತ್ತೆ ಒಂದು ಹೋಲ್ ಸಿಕ್ಕಿದಾಗ ಹಿಂದೆ ಇರೋ ಎಲೆಕ್ಟ್ರಾನ್ ಅಲ್ಲಿ ಜಂಪ್ ಆಗುತ್ತೆ ಅಂದ್ರೆ ಇವಾಗ ನೋಡಿ ಹೋಲ್ಗೆ ಎಲೆಕ್ಟ್ರಾನ್ ಜಂಪ್ ಆಯ್ತು ಅಂದ್ರೆ ಎಲೆಕ್ಟ್ರಾನ್ ಈ ಸೈಡ್ ಹೋಯ್ತು ಹೋಲ್ ಈ ಸೈಡ್ ಹೋಯ್ತು ಇದು ಯಾವ ತರ ಗೊತ್ತಾ ನಾವು ಸಣ್ಣ ಮಕ್ಳು ಇದ್ದಾಗ ಬಸ್ ಅಲ್ಲಿ ಹೋಗ್ತಾ ಇದ್ರೆ ಆಚೆ ಕಡೆ ಮರ ಗಿಡ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ರೆ ಆಕ್ಚುಲಿ ಮೂವ್ ಆಗ್ತಿರೋದು ಬಸ್ಸು ಬಟ್ ನಾವ್ ನೋಡಿದಾಗ ಏನನ್ಸುತ್ತೆ ಮರಗಳು ಜೋರಾಗಿ ಇನ್ನೊಂದು ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅನ್ಸುತ್ತಲ್ವಾ ಅದೇ ಕಾನ್ಸೆಪ್ಟ್ ಹೋಲ್ ಕರೆಂಟ್ ಇನ್ನೇನು ಇಲ್ಲ ಎಲೆಕ್ಟ್ರಾನು ಒಂದ್ ಹೋಲಿಂದ ಒಂದ್ ಹೋಲ್ಗೆ ಜಂಪ್ ಮಾಡ್ಕೊಂಡು ಮೂವ್ ಆಗ್ತಿದ್ರೆ ಹೋಲ್ ಈ ಕಡೆ ಮೂವ್ ಆಯ್ತು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಅದನ್ನ ಹೋಲ್ ಕರೆಂಟ್ ಅಂತ ಕರೀತಾರೆ ಸೊ ಈ ರೀತಿ ಎಲೆಕ್ಟ್ರಾನ್ ಹೋಲ್ ಪೇರ್ ಅದರಲ್ಲಿ ಕ್ರಿಯೇಟ್ ಆಗಿ ಬಿಸಿ ಮಾಡಿದಾಗ ಒಂದು ಕಂಡಕ್ಟಿವಿಟಿ ಬರುತ್ತೆ ಸೊ ಈ ರೀತಿ ಅದರ ಪ್ರಾಪರ್ಟಿ ಇನ್ಸುಲೇಟರ್ ಇಂದ ಕಂಡಕ್ಟರ್ಗೆ ಕಂಡಕ್ಟರ್ ಇಂದ ಇನ್ಸುಲೇಟರ್ಗೆ ಚೇಂಜ್ ಆಗೋದ್ರಿಂದ ಈ ಮೆಟೀರಿಯಲ್ನ ಸೆಮಿಕಂಡಕ್ಟರ್ ಅಂತ ಕರೀತಾರೆ ಇನ್ನು ನೆಕ್ಸ್ಟ್ ಇದೇನು ಇನ್ಸುಲೇಟರ್ ಇಂದ ಕಂಡಕ್ಟರ್ ಮಾಡಿದ್ದು ಇದರಲ್ಲಿ ಏನ್ ದೊಡ್ಡದಿದೆ ಅದು ಅದರಿಂದ ಏನಾದ್ರು ಉಪಯೋಗ ಇದೆಯಾ ಇಲ್ಲ ಅದರಿಂದ ನಮಗೆ ಜಾಸ್ತಿ ಉಪಯೋಗ ಇಲ್ಲ ಅದು ಫಸ್ಟ್ ಲೆವೆಲ್ ಆಫ್ ಡಿಸ್ಕವರಿ ಅಷ್ಟೇ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡಿದ್ರು ಅದೇ ಇದಕ್ಕೆ ಅಕಸ್ಮಾತ್ ಏನಾದ್ರು ಫ್ರೀ ಎಲೆಕ್ಟ್ರಾನ್ ಸಿಕ್ಕಿದ್ರೆ ಇದು ಕಂಡಕ್ಟರ್ ತರ ಬಿಹೇವ್ ಮಾಡಕ್ಕಲ್ಲ ಬಿಸಿ ಮಾಡದ್ ಬಿಟ್ಟು ಇನ್ನೇನಾದ್ರೂ ಮಾಡ್ಬೋದಾ ಇದಕ್ಕೆ ಫ್ರೀ ಎಲೆಕ್ಟ್ರಾನ್ಸ್ ಬರ್ಸಕ್ಕೆ ಅಂತ ಯೋಚನೆ ಮಾಡ್ಬೇಕಾರೆ ಯಾರೋ ರಿಸರ್ಚ್ ಮಾಡ್ತಿದ್ದವ್ರು ಏನ್ ಕಂಡಿಡಿದ್ರು ಇಲ್ಲ ಇಲ್ಲ ಬಿಸಿ ಮಾಡೋದೊಂದೇ ಅಲ್ಲ ಇದಕ್ಕೆ ಪೆಂಟಾವ್ಯಾಲೆಂಟ್ ಎಲಿಮೆಂಟ್ ಅಂತ ಅಂದ್ಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ಬಿಡೋಣ ಅವಾಗ್ಲೂ ಫ್ರೀ ಎಲೆಕ್ಟ್ರಾನ್ಸ್ ಸಿಗುತ್ತೆ ಅಂತ ಕಂಡಿಡಿದ್ರು ಪೆಂಟಾವ್ಯಾಲೆಂಟ್ ಅಂದ್ರೆ ಏನು ಇದಕ್ಕೆ 4 ಜನ ಇದ್ರಲ್ವಾ ಆಟಮ್ ಸುತ್ತಲೂ 4 ಎಲೆಕ್ಟ್ರಾನ್ ಇತ್ತು ಈಗ 5 ಜನ ಬಿಟ್ಬಿಡ್ತಾರೆ 5 ಜನ ಇರೋ ಅಂತ ಒಂದು ಆಟಮ್ ನ ಬಿಟ್ಬಿಡ್ತಾರೆ ಆಗೇನಾಗತ್ತೆ 4 ಜನಕ್ಕೆ 4 ಜನ ಗಿರ್ಗಿಟ್ಲಾಡಕ್ ಪಾರ್ಟ್ನರ್ ಸಿಕ್ಕಿದ್ರು ಒಬ್ಬರಿಗೆ ಪಾರ್ಟ್ನರ್ ಸಿಕ್ಲಿಲ್ಲ ತಿರ್ಗಾ ಅದೇ ಕಾನ್ಸೆಪ್ಟ್ ಅವರು ಫ್ರೀ ಎಲೆಕ್ಟ್ರಾನ್ ಆಗಿ ಉಳ್ಕೊಂಡ್ರು ಆ ಫ್ರೀ ಎಲೆಕ್ಟ್ರಾನ್ ಯಾವ್ದಕ್ಕೂ ಸ್ಟ್ರಾಂಗ್ ಆಗಿ ಅಟ್ಯಾಚ್ ಆಗಿಲ್ದೇ ಇರೋದ್ರಿಂದ ಅದು ಕಂಡಕ್ಟಿವಿಟಿಗೆ ಅವೈಲೇಬಲ್ ಇರುತ್ತೆ ಸೊ ಈ ರೀತಿ ಒಂದು ಪೆಂಟಾವ್ಯಾಲೆಂಟ್ ಎಲಿಮೆಂಟ್ ನ ತಗೊಂಡು ಆರ್ಸೆನಿಕ್ ಅನ್ಸುತ್ತೆ ಐ ಥಿಂಕ್ ಆರ್ಸೆನಿಕ್ ಇಸ್ ಅ ಪೆಂಟಾವ್ಯಾಲೆಂಟ್ ಎಲಿಮೆಂಟ್ ಸೊ ನೀವು ಅದು ಗ್ಯಾಲಿಯಂಗೆ ಅಥವಾ ಸಿಲಿಕಾನ್ಗೆ ಆರ್ಸೆನಿಕ್ ಮಿಕ್ಸ್ ಮಾಡ್ಬಿಟ್ರೆ ಅದು ಸಿಲಿಕಾನ್ ಆಟಮ್ಗಳ ಮಧ್ಯ ಹೋಗಿ ಕೂತ್ಕೊಂಡು 4 ಕೋವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಸಿಲಿಕಾನ್ ಅಲ್ಲಿ ಅಥವಾ ಜರ್ಮೇನಿಯಂ ಅಲ್ಲಿ ಇರೋದಕ್ಕೆ 4 ಎಲೆಕ್ಟ್ರಾನ್ ಕೊಡುತ್ತೆ ಅದರ ಹತ್ರ ಇದ್ದಂತ 5ನೇ ಎಲೆಕ್ಟ್ರಾನು ಫ್ರೀ ಎಲೆಕ್ಟ್ರಾನ್ ಆಗಿ ನಮಗೆ ಅವೈಲೇಬಲ್ ಇರುತ್ತೆ ಈಗ ಇದನ್ನ ಎನ್ ಟೈಪ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂತ ಕರೀತಾರೆ ಇಂಟ್ರಿನ್ಸಿಕ್ ಅಂದ್ರೆ ಯಾವುದು ಇಂಪ್ಯೂರಿಟಿ ಇಲ್ಲದೆ ಇರೋದು ಎಕ್ಸ್ಟ್ರಿನ್ಸಿಕ್ ಅಂದ್ರೆ ಆಚೆ ಕಡೆಯಿಂದ ಇಂಪ್ಯೂರಿಟಿ ಹಾಕಿರೋದು ಈಗ ಇಂಪ್ಯೂರಿಟಿ ಹಾಕ್ಬಿಟ್ರು ಫ್ರೀ ಎಲೆಕ್ಟ್ರಾನ್ ಸಿಕ್ತು ಇದೇನಾದ್ರೂ ಉಪಯೋಗ ಆಯ್ತಾ ನಮ್ಗೆ ಅಂದ್ರೆ ಇಲ್ಲ ಅದರಿಂದಾನು ನಮಗ್ ಜಾಸ್ತಿ ಉಪಯೋಗ ಇಲ್ಲ ಇದು ನೆಕ್ಸ್ಟ್ ಲೆವೆಲ್ ಆಫ್ ಡಿಸ್ಕವರಿ ಅಷ್ಟೇ ಇನ್ನು ಇದರ ನೆಕ್ಸ್ಟ್ ಲೆವೆಲ್ ಆಫ್ ಡಿಸ್ಕವರಿ ಇಂದಾನೆ ತಮಾಷೆ ಸ್ಟಾರ್ಟ್ ಆಗಿದ್ದು
ನೆಕ್ಸ್ಟ್ ಏನ್ ಯೋಚನೆ ಮಾಡಿದ್ರು, ಹೌದು ಎಲೆಕ್ಟ್ರಾನ್ಸ್ ಏನೋ ಎಕ್ಸೆಸ್ ಆಗಿ ಕ್ರಿಯೇಟ್ ಮಾಡ್ಬಿಟ್ವಿ, ಆದ್ರೆ ಇವಾಗ ಅದ್ ನಡ್ಕೊಂಡು ಹೋಗಕ್ಕೆ ಹೋಲ್ಸ್ ಬೇಕಲ್ವಾ. ಇದು ಹೆಂಗೆ ಗೊತ್ತಾ, ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಾ. ನೀರಿನಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ದಾಟ್ಬೇಕಂದ್ರೆ ಕಲ್ಗಳು ಇಟ್ಕೊಂಡು ಹೋಗಿರ್ತಾರೆ, ರೌಂಡ್ 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 ಕಲ್ಗಳು ನೋಡಿ, ಈ ತರ ಈ ಕಲ್ಗಳ ಮೇಲೆ ಒಂದೊಂದೇ ಕಾಲು ಇಟ್ಕೊಂಡು ಹೊರಟೋಗ್ತೀವಲ್ವಾ, ಅದೇ ತರ ಹೋಲ್ಸ್ ಇದ್ರೆ ಎಲೆಕ್ಟ್ರಾನ್ಸ್ ಅದ್ರ ಮೇಲೆ ಜಂಪ್ ಹಾಕೊಂಡು ಹೊರಟೋಗತ್ತೆ. ಅಷ್ಟೇ ಕಾನ್ಸೆಪ್ಟು. ಈಗೇನ್ ಮಾಡಿದ್ರು, ಎನ್ ಟೈಪ್ ಎಕ್ಸ್ಟೆನ್ಸಿವ್ ಸೆಮಿ ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಗಳನ್ನ ಕ್ರಿಯೇಟ್ ಮಾಡಿದ್ರಲ್ವಾ. ಈ ಎಲೆಕ್ಟ್ರಾನ್ ಸಿಕ್ತು, ಬಟ್ ಇದು ದಾಟ್ಕೊಂಡು ಹೋಗೋಕೆ ಸ್ಟೆಪ್ಪಿಂಗ್ ಸ್ಟೋನ್ ಬೇಕಲ್ಲ, ಹೋಲ್ಸ್ ಅದೆಲ್ಲಿಂದ ಕ್ರಿಯೇಟ್ ಮಾಡೋದು. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಡಿಸ್ಕವರಿ ಏನ್ ಮಾಡಿದ್ರು, ಅರೆ ಪೆಂಟಾವ್ಯಾಲೆಂಟ್ ಆಡ್ ಮಾಡಿದ್ರೆ ನಮ್ಗೆ ಎಲೆಕ್ಟ್ರಾನ್ ಸಿಗುತ್ತೆ, ಟ್ರೈ ವ್ಯಾಲೆಂಟ್ ಆಡ್ ಮಾಡ್ಬಿಟ್ರೆ ಒಂದ್ ಕಡಿಮೆ. ಸೊ ಈಗೇನ್ ಮಾಡಿದ್ರು, ಸಿಲಿಕಾನ್ ಅಥವಾ ಜರ್ಮೇನಿಯಂ ಯಾವುದಕ್ಕೆ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇತ್ತೋ ಅದಕ್ಕೆ ಒಂದು ಟ್ರೈ ವ್ಯಾಲೆಂಟ್ ಎಲಿಮೆಂಟ್ ಅಂದ್ರೆ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಔಟರ್ ಶೆಲ್ ನಲ್ಲಿ ಇರೋ ಅಂತ ಎಲಿಮೆಂಟ್ ನ ತಂದು ಅದಕ್ಕೆ ಆಡ್ ಮಾಡಿದ್ರು. ಅವಾಗ ಏನಾಯ್ತು, ಇವನ ಹತ್ರ 3 ಇತ್ತು, ಸಿಲಿಕಾನ್ ಅಥವಾ ಜರ್ಮೇನಿಯಂ ಹತ್ರ 4 ಇದೆ. ಸೊ 3 ಜನಕ್ಕೆ ಪಾರ್ಟ್ನರ್ ಸಿಕ್ಕಿದ್ರು, ಇನ್ನೊಬ್ಬನಿಗೆ ಈ ಕಡೆ ಅವನಿಗೆ ಪಾರ್ಟ್ನರ್ ಸಿಕ್ಕಲೇ ಇಲ್ಲ, ಅಲ್ಲಿ ಹೋಲ್ ಕ್ರಿಯೇಟ್ ಆಯ್ತು. ಸೊ ಈ ರೀತಿ ಕ್ರಿಯೇಟ್ ಮಾಡಿದ ಒಂದು ಸೆಮಿ ಕಂಡಕ್ಟರ್ನ ಪಿ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರೀತಾರೆ. ಈ ರೀತಿ ಒಂದು ಪ್ಯೂರ್ ಅಥವಾ ಇಂಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಗೆ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಅಥವಾ ಟ್ರೈವ್ಯಾಲೆಂಟ್ ಇಂಪ್ಯೂರಿಟಿನ ಆ್ಯಡ್ ಮಾಡೋದಕ್ಕೆ ಡೋಪಿಂಗ್ ಅಂತ ಕರೀತಾರೆ. ಇಂಪ್ಯೂರಿಟೀಸ್ ಆ್ಯಡ್ ಮಾಡಿ ಎನ್ ಟೈಪ್ ಅಥವಾ ಪಿ ಟೈಪ್ ಸೆಮಿ ಕಂಡಕ್ಟರ್ ಕ್ರಿಯೇಟ್ ಮಾಡೋದನ್ನು ಡೋಪಿಂಗ್ ಅಂತ ಕರೀತಾರೆ. ಸೊ ಒಂದ್ ಕಡೆ ಎನ್ ಟೈಪ್ ಸೆಮಿ ಕಂಡಕ್ಟರ್ ಕ್ರಿಯೇಟ್ ಮಾಡಿ ಎಲೆಕ್ಟ್ರಾನ್ಸ್ ಜಾಸ್ತಿ ಮಾಡಿದ್ರು, ಇನ್ನೊಂದ್ ಕಡೆ ಪಿ ಟೈಪ್ ಸೆಮಿ ಕಂಡಕ್ಟರ್ನ ಕ್ರಿಯೇಟ್ ಮಾಡಿ ಹೋಲ್ಸ್ ಜಾಸ್ತಿ ಮಾಡಿದ್ರು. ಸಿಂಪಲ್ ಕಾನ್ಸೆಪ್ಟ್ ಅಲ್ಲಿ ಇವಾಗ 5 ಜನ ನಿಂತಿದ್ದಾರೆ ಲೈನ್ಗೆ, ಈ ನೀರ್ ಮೇಲೆ 10 ಕಲ್ಗಳನ್ನ ಇಟ್ಟಾಯ್ತು, ಇನ್ನೇನು ಈ 5 ಜನ ಈ ನೀರ್ ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗೋದು ಅಷ್ಟೇ ತಾನೇ. ಈಗ ತಮಾಷೆಯಲ್ಲಿ ಶುರು ಆಗುತ್ತೆ ಅಂದ್ರೆ, ಈ ಎನ್ ಮತ್ತೆ ಪಿನ್ನ ಒಟ್ಟಿಗೆ ತಂದಾಗ ಪಿ ಎನ್ ಜಂಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಶುರು ಆಗತ್ತೆ. ಈ ಕಾನ್ಸೆಪ್ಟೇ ಇವತ್ತಿನ ಡಿಜಿಟಲ್ ವರ್ಲ್ಡ್ಗೆ ಕಾರಣ ಆಗಿರುವಂಥದ್ದು. ಈ ಪಿ ಎನ್ ಜಂಕ್ಷನ್ ಆದಾಗ ಏನಾಗುತ್ತೆ, ಮುಂದೆ ಈ ಸೆಮಿಕಂಡಕ್ಟರ್ ಡಿವೈಸಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ನಾನು ಮುಂದೆ ಇನ್ನೂ ಬೇರೆ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತಿಗೆ ಸೆಮಿಕಂಡಕ್ಟರ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾ ಇವತ್ತಿಗೆ ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ವಿಡಿಯೋಸ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಕಳಿಸಿ, ಅವರು ಕಲೀಲಿಕ್ಕೆ ಅವಕಾಶ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಯಾವ ಕಾನ್ಸೆಪ್ಟ್ ಬೇಕು ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಬಿಡಿ, ನಾನು ಆ ಕಾನ್ಸೆಪ್ಟ್ನೆಲ್ಲ ನಿಮ್ಮ ಮುಂದೆ ತೊಗೊಂಡು ಬರುವ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.